ಅಮ್ಮ ಕೊಟ್ಟೆ ಎಷ್ಟು ಕುಡಿರಿ ಕುರಿಲ್ಲೇ ಅಂತ ಹೇಳಿದ್ರು ಅಲ್ಲಿ ಇಟ್ಟು ಹೋಗೋ ಅನ್ನೋಕ್ ಶುರು ಮಾಡಿದ್ರು ನೀವು ಅಪ್ಪ ಮಕ್ಕಳು ಒಂದೇ ಥರದ್ದು ಎಲ್ಲಿ ಹೇಳಿದ್ ಮಾತು ಕೇಳ್ತೀರಿ ಅಲ್ಲಿ ಇಟ್ಟು ಬಂದೀನಿ ಕುಡಿದಿರ್ಬೇಕೀಗ ಅಯ್ಯೋ ಅಜ್ಜೆ ಕುಡಿಸೇ ಬರ್ಬೇಕಿತ್ತೆ ಎಲ್ಲರೂ ಕುಡಿದೇ ಇದ್ರಿ ಅಂತ ಮಾಡ್ತೀಯಾ ಕುಡಿದ ಎಲ್ಲಿ ಹೋಗ್ತಾರಾ ಎಂತ ಬಾಳ ಅಷ್ಟು ಗೊತ್ತಾಗಲ್ಲ ನಿನ್ನೆಯಿಂದ ಸ್ವಲ್ಪ ಸತಿ ಹೋಗಿ ಬರಲಾ ಅದು ಕೊಟ್ಲಿ ಅಂತ ನಾರು ಕುಡಿಯೋಲ್ಲ ನಿಂಗೆ ಹೇಗೆ ಈಗ ಪುಳ ಎಲ್ಲ ಕಮ್ಮಿ ಆಯ್ತಾ

ಹಂಗಾರೆ ಈಗ ಪಷ್ಟೇ ತಿಂಡಿ ತಿನ್ಕೊಂಡಿದ್ರೆ ಅವ್ರ ಅಂತದಪ್ಪ ಹಂಗು ಹಿಂಗು ಮಾಡಿ ಏನು ಆಗಟ್ರೆ ಕರ್ಸಬೇಕ ಏನು ಅಷ್ಟಕ್ಕೆ ಮಾಡಿ ಬಿಡ್ತಾರಂತ ಕಾಣ್ತದಿವ್ರು ಸಾರಿ ನೋಡೋಣ ಕಸಾಯ ಕುಡ್ದಾರ ಅಂತ ಕೇಳ್ತಿ ಬರ್ತೀನಿ ಹಾಗೆ ಏನು ಏನ ಹೊಟ್ಟೆಗೆ ಸ್ವಲ್ಪ ಪರವಾಗಿಲ್ಲ ಈಗ ಬೇಡ ಈಗ ಎಂತ ಬೇಡ ಹೊಟ್ಟೆಗೆ ಅಂತ ಬೇಡ ಈಗ ಸ್ವಲ್ಪ ಹೊತ್ತು ಬಿಟ್ಟಿ ಅಂತ ತಿಂತೀನಿ ನಮಗೆ ಕಿಂಡಿ ಒಳ್ಳೆ ಅಂತ ಬೆಳಿಗ್ಗೆ ಒಂದು ಹೊತ್ತಿ ತಿಂಡಿ ತಿಂಬಾಗಿದೆ ಸಮಾರ ಈಗ ಹೊಟ್ಟೆ ಕೆತ್ತ ಕಮ್ಮಿ ಆಗಿದೆ ನಾನು ಅಂತೀನಿ ಹೊಟ್ಟೆಗೆ ಬೇಡ ಆಮೇಲೆ ತಿಂತೀನಿ ಅಂತ ಮಾಡ್ತೀನಿ ಸ್ವಲ್ಪ ಪರ್ವ ಇಲ್ಲ ಈಗ ನೀ ಹಂಗೆ ಹೋಗೋದೇ ಅಂತ ಪುಣಾತ್ಗಿತಿ ಆಗ್ಲೇ ಕುಡ್ದೀನಿ ಅಲ್ಲ ನೀ ಅದಿಗೆ ರಾಣ ಹೊಡಿಯಕ್ಕೆ ಸಹಾಯಕ್ಕಾಗಿ ಬಿದ್ದೀನಿ ನಾನಿಲ್ಲಿ ಕೊಡ್ಗೆ ಕಡೆ ಹೋಗಿರನು ಕೇಳ್ತಿದ್ದೀಯ ನೀವೆಲ್ಲ ಸತ್ತಿರಾನೆ ಹಂಗಾರೆ ಬೆಳಿಗ್ಗೆ ಎಟ್ಟ ಹತ್ತಾಗ್ಯದೇ ಒಂದ್ ಲೋಟ ಕುಡಿತೀರಾ ಬಿಡ್ತೀರಾ ಅಂತ ಕೇಂದ್ರ ನಾನೇ ಎದ್ದು ಹೋಗ್ಕೊಂಡು ತಿನ್ಕೊ ಬಂದೆ ಈಗ ಬಂದ್ಕೊಂಡು ಮತ್ತೆ ಕೊಟ್ಟಿಗೆ ಕಡೆ ಹೋಗಿ ಅಂತಿದೀಯಾ ಇಲ್ಲ ಆಮೇಲೆ ಹೋಗ್ಲ ಯಾಕೋ ಮತ್ತೊಂಥರ ಹೊಟ್ಟೆ ಹೊಟ್ಟೆ ಆತ ಆತದಿಯಪ್ಪ ಅಮ್ಮ ಅಪ್ಪ ಹೊಟ್ಟೆನೂ ಕಮ್ಮಿ ಆತದೇನಾ ನೀನ್ ಇದೇ ತರ ಕೂಗ್ತಾ ಇದ್ರು ನಿಂಗ್ ಹೊಟ್ಟೆನೂ ಶುರು ಆತದೀಗ ಒಂದು ಏನು ಹೆಡಾ ನನಗೆ ನನ್ನ ಬಾಳೆ ನಂಗೆ ಇಲ್ಲಿ ನಾನು ಎಂಥ ಗೋಳು ಕೊಟ್ಟಿನಿ ನನಗೆ ನನ್ನ ನಾನು ಮಲ್ಗೇನಪ್ಪ ಇಲ್ಲಿ ಇವನ ಒಂದು ಲೋಟ ಕಸ ಇಯೋ ಕೊಟ್ಟೆ ಅದನ್ನು ನಾ ಏನು ಕೊಡು ಒಂದಿದ್ನೋ ಅದೇ ಒಂದು ದೊಡ್ಡ ಗೋಳಾಗಿ ಹೋಗ್ತು ನನಗೆ ನೀ ಒಂದು ಸುಮ್ಮನಾರೂ ಇರಬಾರ್ದನ ಮಾರಾ ಇಲ್ಲಿಂದ ಕೂತ್ಕೊಂಡು ನೆಂಟಾರ ಕೇಳದ ನೀ ಮುಂದೆ ಒಂದು ಹೇಳದ ಅಪ್ಪನ ಮತ್ತೊಂದು ನೆಂಟಾರ ಕೇಳಿಸಿದೆ ಅವರಲ್ಲಿ ಪುಗ್ತಾ ಕುತ್ಕೊಳದು ಇಲ್ಲೇ ರಾಮಾಯಣ ಆಗಿ ಹೊಯ್ತು ಎಂತತ್ತಂತೆ ನೀನು ಶ್ವಾಸತೆ ಎಂತ ತಂತಲ್ಲಿ ದಾನ ಬಿಟ್ಟು ಹೊಡಿಲ್ಲ ಮಲ್ಕಿಂಡೆ ಆದರೆ ಅಂತಿರ್ಬೇಕು ಅಲ್ಲ ಕೇಳದ್ ಕೇಳ್ತಾನೆ ಇದ್ದೀರಿ ಸುಮ್ಮನೆ ಇತ್ತೀಯ ಅಲ್ಲಿ ಕಲ್ಲು ಎಂತ ಹೇಳ್ತಾ ಇದೀಯ ನೀನು ಸೊಸೆ ಅಲ್ಲ ಆಡಿದ್ರೆ ಮಾದರಿ ಅಲ್ಲ ನಿಂಗೆ ಅಂತ ಕೇಳಿ ಬಿಡತ್ ನಾ ಸಯ್ಯ ಹಂಗರ್ ಬಿಡತ್ ಲೈಕ್ ಹೋಗ ಕೇಳ್ತ ಆಗ್ಯಾದ್ ನಿಂಗೆ ಅನುಮುನಿ ಆಯ್ತಾ ನೀನು ಬಾ ಆಯ್ತು ನಾ ಅವ್ರ ಮೇಲೆ ತಿಂಡಿ ಎಂತ ಕಾಟಾರ ಕ್ರೂರ್ತಿಯ ಮಾರಕ್ಕೆ ಯಾರು ಪುಳ್ಳು ಹುಡುಕ್ ನಾನ ಇಸ್ಕೋಲಿಗೆ ಹೋಗ್ಲಾ ನಾನು ನೀನು ಇವತ್ತು ಕಲ್ಬಿಡೋಕೆ ಶುರು ಮಾಡಿ ಆಯ ಇಸ್ಕೊಲಿಗೆ ನಿಮಗೆಲ್ಲ ಹುಡುಗರಿಗೆ ಸಲಿಗೆ ಹೆಚ್ಚಾಗ್ಯದೆ ನಮ್ಮ ಕಾಲದಲ್ಲಿ ಒಂದೇ ಸೀಸ್ಕೊಲಿಗೆ ಹೋಗದೆ ಇದ್ರೆ ನೊಕ್ಕಿ ಬಾರ್ಲು ಹುಡಿ ಮಾಡ್ತಿದ್ದ ನಮ್ಮ ಅಪ್ಪಯ್ಯ ಹೇಳೋದು ನೋಡ್ಕೊಳ್ಳ ಎಲ್ಲ ಅಮಾಸಿಗೆ ಒಂದ್ಸರಿ ಹುಣ್ಮಿಗೆ ಒಂದ್ಸರಿ ಇಸ್ಕೋಲಿಗೆ ಹೋಗಿದ್ದ ಹೇಳೋದು ನೋಡಿದ್ರೆ ಏನು ಒಂದು ದಿವ್ಸನ ಇಸ್ಕೋಲಿ ಕಳವಿಲ್ಲ ಅನ್ಬೇಕು ಯಾ ಗುಡ್ಡಲ್ಲಿ ಯಾ ಮೊಟ್ಟಲ್ಲಿ ಎಂಥ ಹಣ್ಣು ಕಾಯಿ ಕುಯ್ತ ಕೂತಿರ್ತಿದ್ರೆ ಏನ ಹೇಳ್ತಾನೆ ನೀನು ಮತ್ತೆ ಎಂಥದಂತ ನೀನು ಹೊಚ್ಚಿದ್ಯಾ ಅಂತದಂತ ಅಜ್ಜ ನಿಮಗೆ ಹೊಟ್ಟೆ ನೋವು ಕಮ್ಮಿ ಆತಾ ಇಲ್ಲ ಡಾಕ್ಟ್ರನ್ನೇ ಕರ್ಸ್ಬೇಕಾ ಕೇಳ್ತಾ ಇದೆ ಅಜ್ಜಿ ಬೇಡ ಸಜ್ಜಿ ಡಾಕ್ಟರ್ನ್ ಬೇಡ ಓ ಅಜ್ಜೆ ಅಲ್ಲಿ ಅಂತದ ಅದು ಲೋಟ ಕಂಡಂಗಾತಾದಿಯಲ್ಲ ಮೂಲಲೇ ಅಲ್ಲೆ ಸೋಳಲ್ಲ ಯಾಂತದ ಮಗ್ನೇದ ನಾನು ಇದೆಲ ಒಂದ ಸಲ ಕಾಸಾಯೆ ತಂದ ಕೊಟ್ಟಿದಾ ಪುಳ್ಳಗ ನೋಡು ಯಾಂತದ ಕಾಸಾಯೆ ಕುಡ್ತರ ಹಂಗಾದಿಯಾ ಅಂತ ಓ ಅಜ್ಜೆ ಕಾಸಾಯೆ ಹಂಗೇ ಇದೆ ಒಂದ ಚೂರೂ ಕುಡಿಲಾ ಅಜ್ಜala ಏನು ಅದೇನಾದ ಕಾಸಾಯೆ ಕುಡಿಲಿಲ್ಲ ಹಂಗೇ ಇತ್ತಿರಲ್ಲ ಅಯ್ಯೋ ನಿನ್ನ ನಿನ್ನ ಕೂಗಕ್ಕೆ ಏನಾಗಿದೆ ಆನಮನಿ ನಿನ್ನ ಗಂಟಲು ಕಟ್ಟ ಹೋಗಕ್ಕೆ ಕಾಸಾಯೆ ಕುಡಿಲಾ ಆ ನಮ್ಮನೆ ಕೊಯ್ಯ ಹೊಡಿ ಅದನ್ನ ಹೆಂಗೆ ಕುಡಿಯೋದು ಅದು ನಿನ್ನೆ ಸಾಯಂಕಾಲ ಒಂದು ತೊಟ್ಟು ಉಳ್ದಿದ್ದು ಇಟ್ಟಿದ್ದೆ ಅದನ್ನೇ ತಗೊಂಡೆ ಈಗ